ನಮಸ್ಕಾರ. ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇಡೀ ಟಿವಿನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬದಲಾಗ್ತಾ ಜೀವನ ಶೈಲಿಯಿಂದ ಅನೇಕ ಆರೋಗ್ಯ ಸಮಸ್ಯೆಗಳು ಜನರು ತುತ್ತಾಗ್ತಾ ಇದ್ದಾರೆ. ದೇಹದಲ್ಲಿ ಆಗುವಂತಹ ಕೆಲವೊಂದು ಬದಲಾವಣೆಗೆ ಸಮಸ್ಯೆಗೆ ತಕ್ಷಣ ಚಿಕಿತ್ಸೆ ಪಡೆದ್ರೆ ಗುಣಮುಖ ಆಗ್ಬಿಡುತ್ತೆ, ಇಲ್ಲಾಂದ್ರೆ ಹೆಚ್ಚಿನ ತೊಂದರೆಗೆ ಒಳಗಾಗಬೇಕಾಗತ್ತೆ. ಹೆಚ್ಚಿನವರು ಸ್ಕಿನ್ ಪ್ರಾಬ್ಲಮ್ನ ನೆಗ್ಲೆಕ್ಟ್ ಮಾಡೋರು ಹೆಚ್ಚು, ಕೆಲವರು ಸಮಸ್ಯೆಯನ್ನ ತೋರಿಸಿಕೊಳ್ಳೋದಕ್ಕೆ ಹಿಂಜರಿತಾರೆ. ಅಂಥದ್ದೇ ಒಂದು ಕಾಯಿಲೆ ಲಿಪೋಮಾ. ಇದು ದೇಹದಲ್ಲಿ ಗಂಟು ಗಂಟಿನ ರೀತಿ ಕಾಣಿಸ್ಕೊಳ್ಳುತ್ತೆ. ಕೈ ಕಾಲು, ತೊಡೆ, ಬೆನ್ನು ಹಿಂಭಾಗ, ಹೀಗೆ ಒಬ್ಬೊಬ್ಬರಲ್ಲಿ ಒಂದೊಂದು ರೀತಿಯಾಗಿ ಕಾಣಿಸ್ಕೊಳ್ಳುತ್ತೆ. ಹಾಗಿದ್ರೆ ಲಿಪೋಮಾ ಎಂದರೇನು, ಯಾವ ಕಾರಣಕ್ಕಾಗಿ ಬರುತ್ತೆ, ಟ್ರೀಟ್ಮೆಂಟ್ ಹೇಗೆ, ಇದರ ಬಗ್ಗೆ ತಿಳಿಸುವುದಕ್ಕೆ ನಮ್ಮ ಜೊತೆಗಿರ್ತಾರೆ ಡಾಕ್ಟರ್ ಶೆಟ್ಟಿಸ್ ಕಾಸ್ಮೆಟಿಕ್ಸ್ ಸೆಂಟರ್ನ ಡಾಕ್ಟರ್ ಸಾಹಿಬ್ ಗೌಡ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ, ಒಂದು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೋಣ. ಸರ್, ವೆಲ್ಕಮ್. ಸರ್, ತುಂಬಾ ಜನಕ್ಕೆ ಲಿಪೋಮಾ ಬಗ್ಗೆ ಸಾಕಷ್ಟು ಮಾಹಿತಿ ಇರೋದಿಲ್ಲ. ಸಾಕಷ್ಟು ಜನ ಅಂದ್ಕೊಳ್ತಿರ್ತಾರೆ ದೇಹದಲ್ಲಿ ಗಂಟು ಗಂಟು ಆಗ್ತಾ ಇದೆ, ಬಟ್ ಇದನ್ನ ಡಾಕ್ಟರ್ ಹತ್ರ ತೋರಿಸ್ಬೇಕಾ, ತೋರಿಸಬಾರ್ದ, ಪೇನ್ ಏನು ಇಲ್ಲ, ಯಾಕೆ ತೋರಿಸ್ಕೊಳ್ಬೇಕು ಅಂತಲೂ ಕೂಡ ಇರ್ತಾರೆ. ತುಂಬಾ ಜನ ಹಿಂಜರಿತಾರೆ ಇದನ್ನ ತೋರಿಸ್ಕೊಳ್ಳಕ್ಕೆ. ಏನಿದು ಲಿಪೋಮಾ, ಯಾವ ಕಾರಣಕ್ಕಾಗಿ ಬರುತ್ತೆ? ಲಿಪೋಮಾ ಅಂದ್ರೆ ಕೊಬ್ಬಿನ ಅಂಶ ಅಂದ್ರೆ ನಮ್ಮ ಜೀನ್ಸ್ ಅಲ್ಲಿ ಜೆನೆಟಿಕ್ ಸಿಗ್ನಲ್ ಇಂದ ಇರುತ್ತೆ ಅದು. ಅದು ಬೇರೆ ಯಾವುದು ಅವಾಯ್ಡಬಲ್, ನಾವು ಒಂದು ಕಾರಣ ಅವಾಯ್ಡ್ ಮಾಡುವಂತ ಕಾರಣದಿಂದ ಏನು ಬರಲ್ಲ. ಅದು ಒಂದು ಫ್ಯಾಟ್ ಸೆಲ್ಸ್, ಕೊಬ್ಬಿನ ಜೀವಕೋಶ ಏನಿರುತ್ತೆ ಅದು ಒಂದು ಕಡೆ ಶೇಖರ ಆಗುತ್ತೆ, ಆ ಶೇಖರಣ ಸಂಗ್ರಹ ಆಗಿ ಅದು ಗಟ್ಟಿ ಆಗಿ ಕಾಣಿಸುತ್ತೆ. ಈಗ ಅದು ಯೂಶ್ವಲಿ ಏನಂದರೆ ಒಂದು ಟೀಮ್ಸಲ್ಲಿ ಸ್ಟಾರ್ಟ್ ಆಗುತ್ತೆ. ಕೆಲವೊಬ್ಬರಿಗೆ ಒಂದೇ ಇರ್ಬೋದು, ಕೆಲವೊಬ್ಬರಿಗೆ ಮಲ್ಟಿಪಲ್ಸ್ ಜಾಸ್ತಿ 400-500 ಅಂದರೆ ಮುಟ್ಟದಲ್ಲೆಲ್ಲ ಲೈಪೋಮಾನೇ ಇರ್ಬೋದು. ಓಕೆ, ಅವಾಗ ಅದು ಕೆಲವೊಬ್ಬರಿಗೆ ಸ್ಟಾರ್ಟಿಂಗ್ ನೋಡಿದಾಗ ಅದು ನೋಟಿಸ್ ಮಾಡಿದಾಗ ಅವ್ರಿಗೆ ಗೊತ್ತಾಗುತ್ತೆ ಅಂಥದ್ದೇನಿರಲ್ಲ. ನಿಧಾನಕ್ಕೆ ಚಿಕ್ಕದು ಒಂದು ಜೋಳದ ಕಾಳಿಂದ ಕಾರ್ನ್ ಸೈಜು, ಒಂದು ಯೂಶ್ವಲಿ ಮಲ್ಟಿಪಲ್ ಇದ್ದಾಗ ಒಂದು ಅಡಿಕೆ ಸೈಜ್ ಅಷ್ಟು ಇರುತ್ತೆ, ಎವರೇಜ್ ಸೈಜ್. ಕೆಲವೊಂದು ಸಲ ಅದಕ್ಕಿಂತ ದೊಡ್ಡದು ಆಗ್ಬೋದು, ಚಿಕ್ಕದು ಇರ್ಬೋದು. ಅವಾಗ ಅದೇನಾಗುತ್ತೆ, ಅದು ನೋಟಿಸ್ ಮಾಡಿದ ತಕ್ಷಣ ಬೇರೆಯವರೆಲ್ಲ ಒಂದೊಂದು ಒಪಿನಿಯನ್ ಕೊಡೋಕೆ ಶುರು ಮಾಡ್ತಾರೆ. ಅಂದರೆ ಕೆಲವೊಬ್ರು ಇಲ್ಲ ನೀ ಹಸಿ ಹಾಲು ಕೊಡೋದ್ರಿಂದ ಬಂದಿದೆ, ಇನ್ ಕೆಲವರು ಇಲ್ಲ ಬಂದಿದ್ದು ಒಳ್ಳೇದಾಯ್ತು, ಗಂಟು ಒಳ್ಳೇದು ಅಂತ ಸೈಕಲಾಜಿಕಲ್ ಅವ್ರಿಗೆ. ಇಲ್ಲ ಅಂದ್ರೆ ಜಾಸ್ತಿ ಎಲ್ಲ ಮೈ ಮೇಲೆ ಗಂಟು ನೋಡಿದ್ರೆ ಡಿಪ್ರೆಷನ್ಗೆ ಹೋಗ್ತಾ ಇದ್ರು ಅದೇ ಆ ಹಳೆ ಕಾಲದಲ್ಲಿ. ಈಗ ಅವರಿಗೆ ಒಂದು ಒಳ್ಳೇದು ಗಂಟು, ನಿನಗೆ ಮುಂದೆ ಗಂಟು ಬರುತ್ತೆ. ಅವಾಗ ಏನಂದ್ರೆ ಅವಾಗ ಚಿಕಿತ್ಸೆ ಇರಲಿಲ್ವಲ್ಲ ಹಳೆ ಕಾಲದಲ್ಲಿ, ಅವಾಗ ಅಟ್ಲೀಸ್ಟ್ ಅವ್ರ ಬಗ್ಗೆ ಅಷ್ಟು ಯೋಚನೆ ಮಾಡ್ತಿರಲ್ಲ, ಸುಮ್ಮನೆ ತಲೆಗೆತ್ಕೊಳ್ಳೋದಿರಲ್ಲ. ನೆಕ್ಸ್ಟ್ ಕೆಲವೊಬ್ರು ಇದು ಮೊಟ್ಟೆ ತಿನ್ನೋದ್ರಿಂದ ಬರುತ್ತೆ, ನಾನ್ ವೆಜ್ ತಿನ್ನೋದ್ರಿಂದ ಬರುತ್ತೆ ಅಂತ ಹೇಳಿ ಬಿಟ್ಬಿಡ್ತಾರೆ. ಬಿಟ್ಟು ಯಾವುದೋ ಅದಕ್ಕೆ ಸಂಬಂಧಿಸಿದ್ದಲ್ಲ ಅದು, ಅದು ನಮ್ಮ ಜೀನ್ಸ್ ಅಲ್ಲಿ ಬರಬೇಕು ಅಂತ ಬರುತ್ತೆ, ಇಲ್ಲಾಂದ್ರೆ ಬರಲ್ಲ. ಐಡೆಂಟಿಫೈ ಮಾಡೋದು ಹೇಗೆ ಇದೆ ಲಿಪೋಮಾ ಅಂತ? ಲಿಪೋಮಾ ಅಂದ್ರೆ ಅದನ್ನ ಒಂದ್ಸಲ ನೋಡಿದಾಗ, ಒಂದ್ ಸ್ವಲ್ಪ ಅದನ್ನ ಸ್ಕಿನ್ ಅದ್ರ ಮೇಲಿಂದ ಪಿಂಚ್ ಮಾಡಿದಾಗ ನಾರ್ಮಲ್ ಸ್ಕಿನ್ ಇರುತ್ತೆ, ಥಿನ್ ಆಗಿರಲ್ಲ. ಈಗ ನ್ಯೂರೋ ಫೈಬ್ರೋಮಾ ಅಂತ ಇರುತ್ತೆ, ಅಲ್ಲಿ ಸ್ಕಿನ್ ಸ್ವಲ್ಪ ಥಿನ್ ಆಗಿರುತ್ತೆ, ಇದರಲ್ಲಿ ಥಿನ್ ಆಗಿರಲ್ಲ. ಮತ್ತೆ ಅದು ಲೈಪೋಮಾನ ಪ್ರೆಸ್ ಮಾಡಿದಾಗ ಸ್ವಲ್ಪ ಲೋಬ್ಯುಲೇಷನ್ಸ್, ಅಂಡ್ಯುಲೇಷನ್ಸ್ ಹಿಂಗೆ ಸ್ಮೂತ್ ಆಗಿರಲ್ಲ, ಅದು ಸ್ವಲ್ಪ ಅದು ಇರ್ರೆಗ್ಯುಲರ್ ಆಗಿರುತ್ತೆ. ಮತ್ತೆ ಸ್ಕಿನ್ ಈಸಿಯಾಗಿ ಪಿಂಚ್ ಆಗಲ್ಲ, ಅದು ಫೈಬ್ರಸ್ ಸ್ವಲ್ಪ ಕಾರ್ಡ್ಸ್ ಸ್ಮಾಲ್ ಒಂದು ನಾರಿನ ಅಂಶದಿಂದ ಅದು ಸ್ಕಿನ್ಗೆ ಅಟ್ಯಾಚ್ ಆಗಿರುತ್ತೆ. ಅದು ಸ್ಪೆಷಲಿ ಇರೋ ಲೈಪೋಮಾ ಇದರಿಂದ ಸ್ವಲ್ಪ ದೂರ ತಳೆದ್ರೆ ಚಿಕ್ಕ ಚಿಕ್ಕ ಸ್ವಲ್ಪ ನಾವು ಇದನ್ನ ನೋಡ್ಬೋದಲ್ಲ, ಫೈಬರ್ಸ್ ಸ್ಕಿನ್ ಅನ್ನ ಎಳೆಯೋದನ್ನ ನೋಡ್ಬೋದು. ತುಂಬಾ ಡೇಂಜರಸ್? ಇಲ್ಲ ಇಲ್ಲ, ಏನು ಡೇಂಜರಸ್ ಅಲ್ಲ ಇದು. ಈಗ ನಿಮ್ಗೇನು ಮೇನ್ಲಿ ಇದು ಕಾಸ್ಮೆಟಿಕ್ ರೀಸನ್ಸ್ ಇಂದ, ಕೈ ಮೇಲೆ ಅದಕ್ಕೆ ಇದ್ದಾಗ ಜನ ಯಾರಾದರೂ ನೋಡಿದ್ರೆ ಏನ್ ಗಂಟು ಈಗ ಕ್ಯಾನ್ಸರ್ ಆಗುತ್ತಾ ಅಥವಾ ಈಗ ಕ್ಯಾನ್ಸರ್ ಇಲ್ಲ ಅದು ಲೈಪೋಮಾ ನಾರ್ಮಲ್ ಅಂತ ಮುಂದೆ ಏನಾದ್ರು ಆಗುತ್ತಾ ಅಂತ ಅವ್ರಿಗೆ ಭಯ ಇರುತ್ತೆ. ಮತ್ತೆ ನೋಡಿದವರಿಗೆ ಒಂಥರ ಎಲ್ಲರಿಗೆ ಆನ್ಸರ್ ಆಗೋದು ಕಷ್ಟ, ಈಗ ಅವರು ಏನು ಏನು ಅಂತ ಕೇಳ್ತಾರಲ್ಲ, ಅದಕ್ಕೆ ಜನ ಯೂಶ್ವಲಿ ಅದನ್ನ ಫುಲ್ ಸ್ಲೀವ್ಸ್ ಹಾಕೊಂಡೇನೆ ಮ್ಯಾನೇಜ್ ಮಾಡ್ತಾರೆ. ಅವ್ರಿಗೇನು ಒಂದು ಟಿ ಶರ್ಟ್ ಹಾಕ್ಬೇಕು ಅಥವಾ ಹಾಫ್ ಶರ್ಟ್ ಹಾಕ್ಬೇಕು ಅಥವಾ ನೆಕ್ಸ್ಟ್ ಎಲ್ಲೋ ಸ್ವಿಮ್ಮಿಂಗ್ ಹೋಗ್ಬೇಕು. ಹೌದು, ಈಗ ನೆಕ್ಸ್ಟ್ ಕೆಲವೊಂದು ದೇವಾಲಯಗಳಲ್ಲಿ ಶರ್ಟ್ ಎಲ್ಲ ತೆಗಿಬೇಕಾಗಿರುತ್ತೆ, ಅವಾಗ ಅವ್ರು ಹೋಗಕ್ಕಾಗಲ್ಲ. ನೆಕ್ಸ್ಟ್ ಕೆಲವೊಂದು ಸಮಾರಂಭಗಳಲ್ಲಿ ಈಗ ಮುಂಜೆ ಮದುವೆ ಸ್ಪೆಷಲಿ ಈಗ ಮೇಲಿನ ಬಟ್ಟೆ ತೆಗಿತಾರೆ. ಮತ್ತೆ ಕೆಲವೊಂದು ಪ್ರೊಫೆಷನ್ಸ್ ಈಗ ಪೂಜಾರಿ ಅಂತವ್ರು ಅವರಿಗೆ ಸ್ವಲ್ಪ ಅದು ಕಷ್ಟ ಆಗುತ್ತೆ ಅದಿರೋದ್ರಿಂದ. ಅದನ್ನ ಬಿಟ್ಟರೆ ಸ್ವಲ್ಪ ಏನೋ ಪ್ರೆಷರ್ ಸಿಂಪ್ಟಮ್ಸ್, ಕೆಲವೊಂದ್ಸಲ ಏನೋ ಅದು ಕೆಲವೊಬ್ಬರಿಗೆ ಮುಟ್ಟದಾಗ ನೋವಾಗುತ್ತೆ ಅಂತ ಟೈಮಲ್ಲಿ ತೆಗಿಸ್ಬೋದು. ಕೆಲವೊಂದ್ಸಲ ದೊಡ್ಡದಾಗಿರುತ್ತೆ,
ಯಾವ ದೊಡ್ಡದಾಗಿ ಏನೋ ಒಂದು ಅದಕ್ಕೆ ಇಂಪಾರ್ಟೆಂಟ್ ನರ ಅಥವಾ ಧಮನಿ ಬ್ಲಡ್ ವೆಸಲ್ಸ್ ಅಪಧಮನಿ ಅಥವಾ ಅಭಿಧಮನಿ ಆಗಿರ್ಬೋದು ಅದರಿಂದ ಪ್ರೆಷರ್ ಸಿಂಪ್ಟಮ್ಸ್ ಆದ್ರೆ ಅವಾಗ ಅದನ್ನು ತೆಗಿಬಹುದು ಮೋಸ್ಟ್ ಆಫ್ ದ ಟೈಮ್ಸ್ ಇದು ಕಾಸ್ಮೆಟಿಕ್ ರೀಸನ್ ಅಂದ್ರೆ ಜೀನ್ ಅಲ್ಲಿ ಬರುವಂತದ್ದು ಅಂದ್ರೆ ವಂಶವಾಹಿನಿ ಕಾಯಿಲೆ ವಂಶವಾಹಿನಿ ಕಾಯಿಲೆ ಓಕೆ ಅಂದ್ರೆ ಯಾವ ಏಜ್ ಗ್ರೂಪ್ ನಲ್ಲಿ ಬರಬಹುದು ಇದು ಯಾವ ಏಜ್ ಗ್ರೂಪ್ ನಲ್ಲಿ ಬಂದ ತಕ್ಷಣ ಡಾಕ್ಟರ್ ನ ಕನ್ಸಲ್ಟ್ ಮಾಡಬೇಕಾಗುತ್ತೆ ಅಂದ್ರೆ ಕಾಮನ್ ಆಗಿ ಜಾಸ್ತಿ ಆಗಿ ಬರೋದು ಇದು 20 ರಿಂದ 40 ವರ್ಷ ಬಟ್ ಅದಕ್ಕಿಂತ ಮುಂಚೆನೆ ಸ್ಟಾರ್ಟ್ ಆಗುತ್ತೆ 40 ವರ್ಷ ಆದ್ಮೇಲೂ ಲೈಪೋಮಾಗಳು ಆಗಬಹುದು ಈಗ ಅವಾಗ ಒಂದ್ಸಲ ನಾವು ಸ್ಟಾರ್ಟ್ ಮಾಡಿದ್ರೆ ಕನ್ಫರ್ಮೇಶನ್ ಗೆ ಒಂದ್ಸಲ ತೋರಿಸೋದು ಒಳ್ಳೇದು ಎಲ್ಲೋ ಹಿಡನ್ ಏರಿಯಾದಲ್ಲಿ ಚಿಕ್ಕದಿದೆ ತೊಂದರೆ ಏನ್ ಕೊಡ್ತಾ ಇಲ್ಲ ಅಂದ್ರೆ ಅದನ್ನ ಬಿಡಬಹುದು ಈಗ ಏನಾಗುತ್ತೆ ಒಂದ್ 20 ವರ್ಷ ಆ ಟೈಮ್ ಅಲ್ಲಿ ಜಾಸ್ತಿ ಆಗಕ್ಕೆ ಶುರು ಆಗುತ್ತೆ ಮಲ್ಟಿಪಲ್ ಲೈಪೋಮಾ ಇದ್ರೆ ಒಂದೇ ಇದ್ರೆ ಅದು ಕೆಲವೊಂದ್ಸಲ ಒಂದು 6 ಇಂಚು 7 ಇಂಚು ಅಥವಾ ಅದಕ್ಕಿಂತ ದೊಡ್ಡದನು ಆಗ್ಬಹುದು ಅವಾಗ ಒಂದು ಭಯ ಇರುತ್ತೆ ಯೂಶುವಲ್ ಅದನ್ನ ತೆಗೆಸ್ತಾರೆ ಒಂದೇ ಇರುತ್ತೆ ಅವಾಗ ಈಜಿಯಾಗಿ ತೆಗಿಬಹುದು ಅಂತ ಒಂದು ಐಡಿಯಾ ಇರುತ್ತೆ ಮಲ್ಟಿಪಲ್ ಅಂತ ಅಂದಾಗ ಅವರು ಡಾಕ್ಟರ್ ಹತ್ರ ಹೋಗ್ತಾರೆ ಹೋದಾಗ ಏನ್ ಹೇಳ್ತಾರೆ ಡಾಕ್ಟರ್ ಎಷ್ಟಂತ ಸ್ಕಾರ್ ಮಾಡೋದು ಈಗ ಸಪೋಸ್ ಒಂದು ಕೈಯಲ್ಲಿ 100 ಇರುತ್ತೆ 100 ತೆಗಿಬೇಕಂದ್ರೆ ಹಳೆ ಕಲರ್ ಏನಂದ್ರೆ 100 ಕಲೆಗಳು ಬಂದ್ಬಿಡೋದು ಅದ್ರ ಬದಲು ಲೈಪೋಮಾನೆ ಬೆಟ್ರು ಅಂತ ಈಗ ಏನಂದ್ರೆ ನಾವು ಅದನ್ನ ಒಂದು ಸ್ಮಾಲ್ ಸ್ಕಾರ್ ಅಷ್ಟು ಕಾಣದೆ ಇರುವಂತದ್ದು ಒಂದ್ 4-5 ಅಥವಾ 10 ವರ್ಗದ್ರು ಚಿಕ್ಕ ಒಂದು 2-3 ಮಿಲಿಮೀಟರ್ ಸ್ಕಾರ್ ಇಂದಾನೆ ಒಂದು ಸ್ಮಾಲ್ ನಿಕ್ ಅದು ಆಮೇಲೆ ಅಷ್ಟು ಕಾಣೋದೇ ಇಲ್ಲ 3 ಮಿಲಿಮೀಟರ್ ಸ್ಕಾರ್ ಈಗ ಸಪೋಸ್ ಒಂದೇ ಕೈಯಲ್ಲಿ 100 ಇತ್ತು ಅವಾಗ ಎರಡು ಸ್ಮಾಲ್ ಸ್ಕಾರ್ಸ್ ಒಂದು ಅರೌಂಡ್ 8 ಮಿಲಿಮೀಟರ್ ಸ್ಕಾರ್ಸ್ ಇಂದ ಅಂದ್ರೆ ಸ್ಮಾಲ್ ಕಟ್ ನಿಕ್ ಬರುತ್ತೆ ಅದರಿಂದ ಫುಲ್ ಎಲ್ಲಾನು ತೆಗೆದ್ಬಿಡ್ಬೋದು ಎರಡು ಅವಾಗ ಸ್ಕಾರ್ಸ್ ಏನೋ ಗೊತ್ತಾಗಲ್ಲ ಈಗ ಅದಕ್ಕೆ ನೀವು ಹಳೆ ಕಲ್ಲಲ್ಲಿ ಡಾಕ್ಟರ್ ಹೋದ್ರೆ ಅವ್ರನ್ನ ಹೇಳೋದಂದ್ರೆ ಇಲ್ಲ ಬಿಟ್ಬಿಡೋಣ ಇದನ್ನ ಯಾಕಂದ್ರೆ ಕೈ ತುಂಬಾ ಸ್ಕಾರ್ಸ್ ಆಗ್ಬಿಡುತ್ತೆ ಈಗ ಆ ಸ್ಕಾರ್ಸ್ ಗೋಜಿರಲ್ಲ ಹಂಗಾಗಿ ಕೈ ನಾರ್ಮಲ್ ಆಗಿ ಕಾಣುತ್ತೆ ಅದು ಇರೋ ಸ್ಕಾರ್ನ ಆದಷ್ಟು ಹಿಡನ್ ಇರ ಎಕ್ಸ್ಪೋಸ್ ಆಗ್ಬಿರೋದು ಅಥವಾ ಕಾಣದೇ ಇರೋ ಜಾಗದಲ್ಲಿ ಆ ತರ ಹಾಕೋದ್ರಿಂದ ಅದು ಏನು ಕಾಣಿಸಲ್ಲ ಅದು ಮೊದಲು ಲೈಪೋಮಾ ಇತ್ತು ಅಂತಾನು ಕಂಡಿಡೋದು ಕಷ್ಟ ತುಂಬಾ ಜನ ಏನ್ ಮಾಡ್ತಾರೆ ಈ ಎಕ್ಸ್ಟರ್ನಲ್ ಅಪ್ಲಿಕೇಶನ್ಸ್ ನ ಹಚ್ಚೋಕೆ ಹೋಗ್ತಾರೆ ತಾವೇ ಓನ್ ಮೆಡಿಕೇಶನ್ ಮಾಡ್ಕೊಳಕ್ ಹೋಗ್ತಾರೆ ಅಂದ್ರೆ ವಿತೌಟ್ ಸರ್ಜರಿ ಬೇಡ ನಮ್ಗೆ ಸರ್ಜರಿನೇ ಬೇಡ ಹಾಗೆ ನಾವು ಕ್ಯೂರ್ ಮಾಡ್ಕೊಳ್ತೀವಿ ಅಂತಾರೆ ಸಾಧ್ಯನಾ ಇದು ಇಲ್ಲ ಇಲ್ಲ ಅದು ಕೆಲವೊಬ್ರು ಹೋಮಿಯೋಪತಿ ಆಯುರ್ವೇದ ಹಂಗೆಲ್ಲ ಟ್ರೀಟ್ಮೆಂಟ್ 3-4 ವರ್ಷ 4-5 ವರ್ಷನೂ ತಗೊಳ್ತಾರೆ ಅದು ಆಗಲ್ಲ ಈಗ ಸಪೋಸ್ ಒಂದು ಸರ್ಟನ್ 4-5 ಆದ್ಮೇಲೆ ಅವ್ರಿಗೆ ಆಗೋದಿಲ್ಲ ಅಂತಂದ್ರೆ ಅದಾಗಲ್ಲ ದಿನಸಲ್ಲೇ ಇರುತ್ತೆ ಅದು ಬಂದೇ ಬರುತ್ತೆ ಈಗ ಕೆಲವೊಬ್ರು ಏನ್ ಮಾಡ್ತಾರೆ ಅದ್ರ ಮೇಲೆ ಬೆಳ್ಳುಳ್ಳಿ ಇದನ್ನ ಹಾಕೋದು ಅಥವಾ ಸುಣ್ಣ ಆಮೇಲೆ ಕೆಲವೊಂದು ಆಸಿಡ್ ಕೆಲವೊಂದ್ಸಲ ಲೇಸರು ಕೆಲವೊಂದ್ಸಲ ಅವರು ಊದ್ಕಡ್ಡಿ ಅಂದ್ರೆ ಅಗರ್ಬತ್ತಿ ಇರುತ್ತಲ್ಲ ಅದನ್ನ ಬರ್ನ್ ಮಾಡ್ತಾರೆ ಏನಾದ್ರೂ ಹೋಗಿ ಟ್ರೈ ಮಾಡುತ್ತಾ ಮತ್ತೆ ಕೆಲವೊಂದು ಕೆಮಿಕಲ್ ಕಾಟರೈಸೇಷನ್ ಅಂದ್ರೆ ಈಗ ಹಳ್ಳಿಗಳಲ್ಲಿ ಕೆಲವೊಂದ್ಸಲ ಪೇಷಂಟ್ಸ್ ಔಟ್ ಟ್ರೀಟ್ ಮಾಡ್ತಾರೆ ಅಂತ ಹೋಗ್ತಾರೆ ಅವ್ರೇನು ಅವ್ರು ಇರೋದೇನೆ ಅಂದ್ರೆ ಎಕ್ಕೆ ಹಾಲು ಸಮಥಿಂಗ್ ಏನೋ ಅದು ಹಾಕಿದ್ರೆ ಸ್ಕಿನ್ ಬರ್ನ್ ಆಗುತ್ತೆ ಅದು ಬರ್ನ್ ಆದ್ರೆ ಇನ್ನೂ ಕಷ್ಟ ಅದು ಅದು ಮಾಮೂಲಿ ಅವನು ಸರ್ಜಿಕಲ್ ಸ್ಕಾರ್ ಗಿಂತ ಅಗ್ಲ ಆಗ್ಬಿಡುತ್ತೆ ಅರೌಂಡ್ ಒಂದು ಕಾಯಿನ್ ಅಷ್ಟು ಸ್ಕಾರ್ ದೊಡ್ಡದಾಗ್ಬಿಡುತ್ತೆ ಆಮೇಲೆ ಅದನ್ನು ಕಮ್ಮಿ ಮಾಡೋದು ತುಂಬಾ ಕಷ್ಟ ಅದು ಅದು ಸಾಧ್ಯವಿಲ್ಲ ಅದು ಅದು ನಾವು ಬೇರೆ ಏನು ವಿದೌಟ್ ಸರ್ಜರಿ ಅದನ್ನ ರಿಮೂವ್ ಮಾಡೋದು ಅಥವಾ ಈಗ ನಾವು ಅದನ್ನ ಬರದೇ ಇರೋ ತರ ಪ್ರಿವೆಂಟ್ ಮಾಡೋಕ್ಕೂ ಆಗಲ್ಲ ಅದು ನಮ್ ಜೀನ್ಸ್ ಎಲ್ಲ ಇರೋದ್ರಿಂದ ಸಪೋಸ್ ನಾವೊಂದೀಗ 5 ಲೈಪೋಮಾ ಇರುತ್ತೆ ಈ ಏಜ್ಗೆ ಅಷ್ಟು ಬರೋದಿತ್ತು ಅದನ್ನ ತೆಗೆದ್ವಿ ಇದ್ದಷ್ಟು ಈಗ ಸಪೋಸ್ ನಾವು 20ನೇ ವರ್ಷಕ್ಕೆ ತೆಗೆದ್ಬಿಡ್ತೀವಿ ನೆಕ್ಸ್ಟ್ 20 ಆದ್ಮೇಲೆ ಮತ್ತೆ ಬೇರೆ ಕಡೆ ಅವರಿಗೆ ಬರೋದಿತ್ತು ಅಂದ್ರೆ ಅದನ್ನ ತಡೆಯಕ್ಕಾಗಲ್ಲ ಅವಾಗ ಬಂದ್ರೆ ಅದನ್ನ ತೆಗಿಬೇಕಾಗ ಟ್ರೀಟ್ಮೆಂಟ್ ಪ್ರೊಸೀಜರ್ ಹೇಗೆ ಸರ್ಜರಿ ಯಾವ ರೀತಿ ನಡೆಯುತ್ತೆ ಸರ್ಜರಿ ಅಂದ್ರೆ ಈಗ ನಿಮ್ಗೆ ಚಿಕ್ಕದು ಏನೋ ಒಂದು ಒಂದು 1 ಸೆಂಟಿಮೀಟರ್ ಸೈಜು ಅಥವಾ ಇವನ್ನು ಒಂದೇ ಲೈಪೋಮಾ ಈಗ ಒಂದು 6 ಇಂಚು 15 ಸೆಂಟಿಮೀಟರ್ ಅಷ್ಟೆಲ್ಲ ಇದ್ರು ಲೋಕಲ್ ಅನಸ್ಥೀಷಿಯಾದಲ್ಲೇನೆ ತೆಗಿಬಹುದು ಲೋಕಲ್ ಅನಸ್ಥೀಷಿಯಾ ಅಂದ್ರೆ ಒಂದ್ ಸ್ಮಾಲ್ ಒಂದು ಇನ್ಸುಲಿನ್ ಸಿರಿಂಜ್ ಇಂದ ಒಂದು ಯಾವ ಎಲ್ಲಿಂದ ನಾವು ಎಂಟ್ರಿ ಮಾಡ್ತೇವೆ ಆ ಪೋರ್ಟ್ ಅಲ್ಲಿ ಒಂದು ಸ್ಮಾಲ್ ಇನ್ಸುಲಿನ್ ಸಿರಿಂಜ್ ಒಂದೇನಂದ್ರೆ ಡಯಾಬಿಟಿಕ್ಸ್ ಡೈಲಿ ತಗೊಳ್ತಾರೆ ಇಂಜೆಕ್ಷನ್ ಪಾರ್ಟ್ ಅಲ್ಲಿ ಅದು ಒಂದೇನಾಗುತ್ತೆ ನಮ್ ಆಗತ್ತೆ ನಮ್ ಅಂದ್ರೆ ಅದು ಮರಗಟ್ಟೋದು ಸುಂದ ಅಂತ ಹೇಳ್ತೀವಿ ಆ ತರ ಅದು ಮರಗಟ್ಟದ್ಮೇಲೆ ಅದರಿಂದ ಒಂದು ಸ್ಮಾಲ್ ಟ್ಯೂಬ್ ಆಗ್ತದೆ 2 ಮಿಲಿಮೀಟರ್ ಅಷ್ಟು ಹಾಕಿ ಅಲ್ಲಿ ಅನಸ್ಥೀಷಿಯಾ ಫುಲ್ ಎಲ್ಲ ಇನ್ಫಿಲ್ಟ್ರೇಟ್ ಮಾಡ್ತೀವಿ ಆಮೇಲೆ ಅದನ್ನ ಸೆಟ್ ಮಾಡ್ಬಿಡ್ತೇವೆ ಈಗ ನೆಕ್ಸ್ಟ್ ಒಂದು ಅದು ದೊಡ್ಡ ಬಂದೇ ಲೈಪೋಮಾ ಇದ್ದಾಗ ಆಯ್ತು ಇನ್ನು ಚಿಕ್ಕದೇನಾದ್ರೂ ಒಂದು 3-3 ಸೆಂಟಿಮೀಟರ್ ಅಥವಾ ಒಂದು ನಿಂಬೆ ಹಣ್ಣು ಗಾತ್ರದ್ದು ಅದು ಮಲ್ಟಿಪಲ್ ಒಂದು ಕೈಯಲ್ಲಿ ಒಂದು 5-6 ಈ ಕೈಯಲ್ಲಿ ಒಂದು 5-6 ಇದ್ರೆ ಅದನ್ನು ಲೋಕಲ್ ಅನಸ್ಥೀಷಿಯಲ್ಲಿ ತೆಗೆದ್ಬಿಡ್ಬೋದು ಅವಾಗ ಅದು ಅಂದ್ರೆ ಲೋಕಲ್ ಅನಸ್ಥೀಷಿಯಾ ಅಂದ್ರೆ ಅವ್ರು ಎಚ್ಚರ ಇರ್ತಾರೆ ಸೇಮ್ ಮುಗಿದ ತಕ್ಷಣ ಮನೆಗೆ ಹೋಗ್ಬಿಡ್ಬೋದು ಈಗ ಸಪೋಸ್ ಜಾಸ್ತಿ ಈ ಕೈಯಲ್ಲಿ 100 ಈ ಕೈಯಲ್ಲಿ 100 ಆತರ ಜಾಸ್ತಿ ಇದ್ದಾಗ ಯೂಶುವಲಿ ಅದನ್ನ ಏನ್ ಮಾಡ್ತೀವಿ ಅನಸ್ಥೀಷಿಯಾದಲ್ಲಿ ಫುಲ್ ಪೂರ್ತಿಯಾಗಿ ಅರಿವಳಿಕೆ ಕೊಟ್ಟು ಅನಸ್ಥೀಷಿಯಾ ಕೊಟ್ಟು
ಒಂದು ಅದೇ ಹೇಳಿದ್ನಲ್ಲ ಆ ಕಡೆ ಈ ಕಡೆ ಎರಡು ಸ್ಮಾಲ್ ಹೋಲ್ ಮಾಡಿ ಅಲ್ಲಿಂದನೇ ಎಲ್ಲ ಅದನ್ನ ಸಕ್ ಮಾಡ್ತೇವೆ. ಫಸ್ಟ್ ಸ್ವಲ್ಪ ಫ್ಲೂಯಿಡ್ ಆಗ್ತೇವೆ, ಬ್ಲಡ್ ಬರದೇ ಇರೋ ತರ. ಆಮೇಲೆ ನೆಕ್ಸ್ಟ್ ಅದನ್ನ ಫುಲ್ ಎರಡು ಈ ಸಪೋಸ್ ಇಲ್ಲಿದೆ ಇಲ್ಲಿಂದನೇ ಟ್ಯೂಬ್ ಬಂದು ಲೈಫೋಮ್ ಅನ್ನ ಅದು ಎಳ್ಕೊಂಡ್ಬಿಡುತ್ತೆ. ಹಂಗಾಗಿ ಅದೆಲ್ಲ ಇದನ್ನಾಗುತ್ತೆ. ಆ ಟೈಮಲ್ಲಿ ಅನಸ್ತೀಶಿಯಾ ಇರಬೇಕಾಗತ್ತೆ. ಅವಾಗ ಅನಸ್ತೀಶಿಯಾ ಕೊಟ್ಟಾಗ, ಜನರಲ್ ಅನಸ್ತೀಶಿಯಾ ಕೊಟ್ಟಾಗ ಅವರು ಒಂದಿನ ಇರಬೇಕಾಗುತ್ತೆ, ಅಂದ್ರೆ ಬೆಳಗ್ಗೆ ಬಂದ್ರೆ ಸಾಯಂಕಾಲ ಒಂದು 6 ಗಂಟೆಗೆಲ್ಲ ಹೋಗ್ಬೋದು. ಇದರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನು ನಾನು ನಿಮ್ಮಿಂದ ಪಡ್ಕೊಳ್ತೇನೆ. ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ, ಒಂದು ಚಿಕ್ಕ ವಿರಾಮದ ನಂತರ. ನಿಮಗೆ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇತನ ಸಂಚಿಕೆಯಲ್ಲಿ ಲಿಪೋಮಾ ಹಾಗೂ ಲಿಪೋಸೆಕ್ಷನ್ ಬಗ್ಗೆ ಮಾತನಾಡ್ತಾ ಇದ್ವಿ. ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಡಾಕ್ಟರ್ ಶೆಟ್ಟಿ ಕಾಸ್ಮೆಟಿಕ್ಸ್ ಕ್ಲಿನಿಕ್ನ ಡಾಕ್ಟರ್ ಸಾಹಿಬ್ ಗೌಡ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋಣ. ಸರ್, ಒಂದು ಸರಿಗೆ ಎಷ್ಟು ಲಿಪೋಮಾವನ್ನು ರಿಮೂವ್ ಮಾಡಬಹುದು? ಲೋಕಲ್ ಅನಸ್ತೀಶಿಯಾದಲ್ಲ ಅಂದ್ರೆ ಒಂದು 20-25 ತೆಗಿಬಹುದು. ಸಪೋಸ್ ತುಂಬಾ ದೊಡ್ಡದಿದ್ರೆ ಒಂದೇ ತೆಗಿಬೇಕು, ಬೆಟರ್ ಒಂದು 6 ಇಂಚು ಅಥವಾ ಅದಕ್ಕಿಂತ ಜಾಸ್ತಿ ಇದ್ರೆ ಒಂದು ತೆಗಿಬಹುದು. ನೆಕ್ಸ್ಟ್ ಈಗ ಕೆಲವೊಬ್ಬರಿಗೆ ಕೈಯಲ್ಲೇ 100 ಆ ಥರ 200 ಇದ್ರೆ ಮೊದಲು ಒಂದು ಭಾಗದ ಬರೀ ಒಂದು ಪಾರ್ಟ್ ಏರಿಯಾ ಒಂದು 200 ಕೈಯಿಂದ ಮಾಡ್ಕೋಬಹುದು ಸೆಷನ್. ಈಗ ಅಂದ್ರೆ ಕೆಲವೊಬ್ಬರಿಗೆ ಅದೇ ಹೇಳಿದ್ನಲ್ಲ, ಮುಟ್ಟದಲ್ಲೆಲ್ಲ ಲೈಪೋಮಾನೆ ಇದ್ಬಿಡುತ್ತೆ ಅವರಿಗೆ. ಈಗ ಹೊಟ್ಟೆಯಲ್ಲಿ ತುಂಬಾ ಲೈಪೋಮಾ, ಈಗ ಕೈಯಲ್ಲೂ ಎಲ್ಲ ಕಡೆ ಲೈಪೋಮಾ, ತೊಡೆಯಲ್ಲೂ ಇರುತ್ತೆ. ಅಂತ ಟೈಮಲ್ಲಿ ನಾವು ಮೊದಲು ಬರೀ ಕೈ, ಆಮೇಲೆ ಸ್ಟಮಕ್, ಆಮೇಲೆ ಥೈ, ಆ ಥರ ಪ್ಲಾನ್ ಮಾಡ್ಬೋದು. ಈಗ ಕೆಲವೊಂದ್ಸಲ ನಾವು ಒಂದೇ ಸಲಕ್ಕೆ ಒಂದು 200-300 ಲೈಪೋಮಾನು ತೆಗಿಬಹುದು, ಅದರಲ್ಲಿ ಚಿಕ್ಕ ಚಿಕ್ಕ ಲೈಪೋಮಾಗಳಿದ್ರೆ. ಈಗ ಇಷ್ಟೇ ಲಿಮಿಟ್ ಅಂತ ಏನಿಲ್ಲ, ಮೇನ್ಲಿ ನೋಡ್ಕೊಂಡು. ಹಾ ಹೌದೌದು. ಓಕೆ ಸರ್, ಈಗ ಇನ್ ಕೇಸ್ ಏನಾದ್ರೂ ಹಾಗೆ ಬಿಟ್ಕೊಂತೀವಿ ಲೈಪೋಮಾ ತೆಗ್ಸೋದಿಲ್ಲ ಅನ್ನೋದಾದ್ರೆ, ಬೇರೆ ಏನಾದ್ರು ಕಾಂಪ್ಲಿಕೇಶನ್ ಆಗೋ ಚಾನ್ಸಸ್ ಇದೆಯಾ? ತೆಗ್ಸ್ತೀವಿ ಅನ್ನೋದಾದ್ರೆ ಏನೆಲ್ಲ ಹೆಲ್ತ್ ಬೆನಿಫಿಟ್ಸ್ ಇದೆ? ಅದೇ, ಅದು ನಾವು ತೆಗ್ಸಿಲ್ಲ ಅಂದ್ರೆ ಏನು ತೊಂದರೆ ಇರಲ್ಲ ಅದು ಯೂಶಲಿ. ಆಮೇಲೆ ತೆಗ್ಸಿದ್ರೆ ಒಂದೇ ಅಷ್ಟೇ, ನಮ್ಗೆ ಕಾನ್ಫಿಡೆನ್ಸ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ. ಏನು ಪ್ರೆಷರ್ ಸಿಂಪ್ಟಮ್ ಇದ್ದಾಗ ಮಾತ್ರ ತೆಗಿಸ್ಬೋದು, ಹಂಗೆ ತೆಗಿಸ್ಲೇಬೇಕು ಅಂತ. ಬಟ್ ಅದರ್ವೈಸ್ ಹಂಗೆ ಬಿಟ್ರೆ ಏನು ಅದು ಕ್ಯಾನ್ಸರ್ ಅಲ್ಲಿ ಟರ್ನ್ ಆಗೋದು ಆ ಥರ ಏನಾಗಲ್ಲ. ಓಕೆ, ಹಾಗಾದ್ರೆ ಈಗ ಒಂದು ದಿನದ ಬಂದ ನಂತರದಲ್ಲಿ ಅಂದ್ರೆ ಅವತ್ತು ಡಿಸ್ಚಾರ್ಜ್ ಆಗಿ ಹೋಗ್ಬೋದು. ಜೊತೆಗೆ ಲಿಪೋಮಾ ತೆಗ್ಸ ನಂತರದಲ್ಲಿ ಮೇಂಟೆನೆನ್ಸ್ ಹೇಗೆ, ಯಾಕಂದ್ರೆ ರಿವರ್ಸ್ ಆಗುವಂತ ಚಾನ್ಸಸ್ ಗಳು ಇರುತ್ತಾ ಹೇಗೆ? ಇಲ್ಲ, ಅದು ರಿವರ್ಸ್ ಆಗಲ್ಲ. ಅದು ಅದೇ ಹೇಳಿದ್ನಲ್ಲ, ಒಂದ್ಸಲ ತೆಗೆದ್ರೆ ಅದು ಹೋಯ್ತು, ಪರ್ಮನೆಂಟ್ ಆಗಿ ಅದು ಆ ಲೈಪೋಮಾ ಆಯ್ತು. ನೆಕ್ಸ್ಟ್ ಈಗ ಚಿಕ್ಕದು 4-5 ಲೈಪೋಮಾ ಇತ್ತು ಅಂತಂದ್ರೆ ಯು ಕ್ಯಾನ್ ಫಾರ್ಗೆಟ್. ಈಗ ಅದನ್ನ ಚಿಕ್ಕ ಲೈಪೋಮಾ ತೆಗ್ದ್ಬಿಟ್ಟು ನೆಕ್ಸ್ಟ್ ಟೈಮ್ದಾನೆ ಸ್ನಾನ ಮಾಡ್ಬೋದು. ಅದನ್ನ ಮತ್ತೆ ನಮ್ದೇನು ರೂಟೀನ್ ಆಕ್ಟಿವಿಟಿ ಇದೆ, ನಮ್ಮ ಆಫೀಸ್ಗೆ ಹೋಗೋದಾಗ್ಲಿ ಅಥವಾ ಬೈಕ್ ರೈಡ್ ಮಾಡೋದು, ಅದನ್ನೆಲ್ಲ ನಾವು ಸೂನ್ ಆಫ್ಟರ್ ದ ಸರ್ಜರಿ ಅವ್ರು ಮಾಡ್ಬೋದು. ಚಿಕ್ಕ ಚಿಕ್ಕ ಒಂದು 3 ಸೆಂಟಿಮೀಟರ್ ವರೆಗೂ ಲೈಪೋಮಾ ಮಲ್ಟಿಪಲ್ ಒಂದು ಕೆಲವೊಂದ್ಸಲ ಹತ್ತಿದ್ರು ಅವರು ಸೇಮ್ ಡೇ ಇದನ್ನ ಎಲ್ಲ ಆಕ್ಟಿವಿಟೀಸ್ ಅವ್ರದ್ದು ಏನು ಅದಕ್ಕೇನು ಅವರು ರಜೆ ಹಾಕ್ಬೇಕು ಅಂತ ಏನಿಲ್ಲ. ಅವರು ಬೇಸಿಕಲಿ ಸ್ವಲ್ಪ ಅದನ್ನ ರಬ್ ಮಾಡಬಾರ್ದು, ಒಂದು 3-4 ಡೇಸ್ ಅದು ಆ ಪಾರ್ಟ್ ಹೀಲ್ ಆಗೋವರೆಗೂ. ಅದ್ರ ಮೇಲೆ ನೀರು ಹೋಗೋದ್ರಿಂದ ಏನ್ ತೊಂದರೆ ಇರಲ್ಲ. ಅದು ಸ್ಮಾಲ್ ಡ್ರೆಸ್ಸಿಂಗ್ ಮಾಡಿರ್ತೀವಿ ಅಷ್ಟೇ, ಆ ಡ್ರೆಸ್ಸಿಂಗ್ ಅನ್ನು ಅವರು ಕೀಳ್ಬಾರ್ದು. ಅಂದ್ರೆ ಅದು ಹಿಂಗೆ ಲೈಪೋಮಾ ಈಗ ತೆಗ್ದಿರ್ತೀವಿ, ಅಲ್ಲಿ ಸ್ಪೇಸ್ ಕ್ರಿಯೇಟ್ ಆಗಿರುತ್ತೆ, ಅವ್ರು ಹಿಂಗೆ ಲಿಫ್ಟ್ ಮಾಡಿದ್ರೆ ಅದು ಮತ್ತೆ ಡಿಸ್ಟರ್ಬೆನ್ಸ್ ಆಗುತ್ತೆ ಹೀಲಿಂಗಿಗೆ. ಅದನ್ನ ಬಿಟ್ರೆ ಏನ್ ತೊಂದರೆ ಇಲ್ಲ. ಕೆಲವೊಂದ್ಸಲ ರೇರ್ ಒಕೇಜನ್ಸ್ ಅಲ್ಲಿ ಲೈಪೋಮಾ ತೊಡೆದಿದ್ದು ಅಥವಾ ಅವರು ಮೂವ್ಮೆಂಟ್ ಜಾಸ್ತಿ ಮಾಡಿದ್ರು, ರಬ್ಬೇನೋ ಮಾಡಿದ್ರು ಅಂದ್ರೆ ಸ್ವಲ್ಪ ನೀರು ಕಲೆಕ್ಟ್ ಆಗೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ ಅದನ್ನ ಆ ಥರ ಕಲೆಕ್ಟ್ ಆದ್ರೆ ಸ್ಮಾಲ್ ಸಿರಿಂಜಿಂದ ತೆಗಿಬಹುದು ನಾವು. ಈಗ ನೆಕ್ಸ್ಟ್ ಅವ್ರದೇನು ತೊಂದರೆ ಇರಲ್ಲ. ಅವ್ರದ್ದು ಏನಂದ್ರೆ ಅದು ಎನಿ ಸ್ಮಾಲ್ ನೆಕ್ ಮಾಡಿದಾಗ ಆ ಕಡೆ ಈ ಕಡೆ ಸ್ವಲ್ಪ ಡಾರ್ಕ್ ಆಗ್ಬೋದು ಟೆಂಪರರಿ ಆಗಿ, ಅದು ಅವೆಸ್ಟ್ ಕರೆ ಹೋಗುತ್ತೆ. ಹೋಗಿಲ್ಲ ಅಂದ್ರೆ ಮತ್ತೆ ಕ್ರೀಮ್ ಒಂದು ಸ್ವಲ್ಪ ದಿವಸ ಹಚ್ಚಿದ್ರೆ ಡಾರ್ಕ್ ಆಗೋದು, ಸ್ಕಾರ್ ವೈಟ್ ಕಲರ್ ಬಿಟ್ಟು ಸ್ವಲ್ಪ ಅಕ್ಕಪಕ್ಕ ಏನು ಡಾರ್ಕ್ ಲೈನ್ ಇರುತ್ತೆ ಅದು ಹೋಗ್ಬಿಡುತ್ತೆ. ಈಗ ನಾವು ಮಲ್ಟಿಪಲ್ ಲೈಪೋಮಾಸ್ಗೆ ಜನರಲ್ ಅನಸ್ತೀಶಿಯಾದಲ್ಲಿ ತೆಗ್ದಾಗ ಅವ್ರಿಗೆ ಏನ್ ಮಾಡ್ತೀವಿ ಅಂದ್ರೆ ಸ್ವಲ್ಪ ಪ್ರೆಷರ್ ಕೊಡ್ತೀವಿ, ಅಂದ್ರೆ ಜಾಸ್ತಿ ಗ್ಯಾಪ್ ಕ್ರಿಯೇಟ್ ಆಗಿರುತ್ತೆ ಅಲ್ಲಿ ಲೈಪೋಮಾಸ್ ಹೋಗಿರೋ ಕಡೆ. ಅದು ಒಂದಕ್ಕೊಂದು ಸರಿಯಾಗಿ ಅಂಟ್ಕೋಬೇಕು, ಹೀಲ್ ಆಗ್ಬೇಕು ಅಂತ ಪ್ರೆಷರ್ ಗಾರ್ಮೆಂಟ್ ಅಂದ್ರೆ ಟೈಟ್ ಆಗಿ ಬಟ್ಟೆ ಹೆಂಗೆ ಸ್ಟಾಕಿಂಗ್ಸ್ ಇರುತ್ತೆ ಆ ಥರ ಅದನ್ನ. ತೊಡೆಗಾದ್ರೆ ಪ್ರೆಷರ್ ಗಾರ್ಮೆಂಟ್ ಅಲ್ಲಿ ಬೇರೆ ಇರುತ್ತೆ, ತಮ್ಮಿ ಹೊಟ್ಟೆಗಾದ್ರೆ ಅಲ್ಲಿ ಬೇರೆ ಇರುತ್ತೆ, ಇಲ್ಲಿ ಕೈಗಾದ್ರೆ ಆ ಥರ. ಆಮೇಲೆ ಅದನ್ನ ಏನಾಗುತ್ತೆ, ಮೊದಲು ನಾವು ಅಲ್ಲಿ ಬ್ಲಡ್ ಜಾಸ್ತಿ ಬರಬಾರ್ದು ಅಂತ ಫ್ಲೂಯಿಡ್ ಹಾಕಿರ್ತೀವಿ ಸ್ವಲ್ಪ. ಅದು ಏನಾಗುತ್ತೆ, ಒಂದು ಸಪೋಸ್ ಇವತ್ತು ಆಪರೇಷನ್ ಆಯಿತು ಅಂದ್ರೆ ನಾಳೆ ಮಧ್ಯಾಹ್ನದವರೆಗೂ ಸ್ವಲ್ಪ ಯೂಸ್ ಆಗಿ ಅದು ಗಾರ್ಮೆಂಟ್ ಹಸಿ ಆಗುತ್ತೆ. ಅದಾದ್ಮೇಲೆ ನೆಕ್ಸ್ಟ್ ಅವರು ಅವತ್ತು ಸಾಯಂಕಾಲ ಅಂದ್ರೆ ಇವತ್ತು ಆಪರೇಷನ್ ಆದ್ರೆ ನಾಳೆ ಸಾಯಂಕಾಲ ಅಥವಾ ನಾಡಿದ್ದು ಬೆಳಗ್ಗೆ ಬಂದು ಅದನ್ನ ಗಾರ್ಮೆಂಟ್ ಚೇಂಜ್ ಮಾಡ್ಕೊಂಡು ಹೋಗ್ಬೇಕು. ಅಂದ್ರೆ ಇಲ್ಲಾಂದ್ರೆ ಸುಮ್ಮನೆ ಸ್ವಲ್ಪ ಸ್ಮೆಲ್ ಎಲ್ಲ ಬರ್ತಾ ಇರುತ್ತೆ. ಅದಾದ್ಮೇಲೆ ಪ್ರೆಷರ್ ಗಾರ್ಮೆಂಟ್ ಚೇಂಜ್ ಮಾಡಿದ್ಮೇಲೆ
ಅದನ್ನ ಎಷ್ಟು ಲೈಪೋಮಾ ತೆಗೆದಿದ್ವಿ ಅದರ ಪ್ರಕಾರ ಅದನ್ನ ಒಂದು ವಾರ ಹಾಕ್ಬೇಕಾ ಎರಡು ವಾರ ಹಾಕ್ಬೇಕಾ ಅಥವಾ ಮೂರು ವಾರ ಹಾಕ್ಬೇಕಾ ಅಂತ ಡಿಸೈಡ್ ಮಾಡಿ ಅವ್ರಿಗೆ ಹೇಳ್ತೇವೆ. ಅವಾಗ ಸ್ನಾನ ಮಾಡ್ಬೇಕಾದ್ರೆ ಮುಂದೆ ಅವರು ಅದನ್ನ ತೆಗೆದು ಪ್ರಶಾಗಮನ್ ತೆಗೆದು ಸ್ನಾನ ಮಾಡಿ ಮತ್ತೆ ಹಾಕೊಂಡ್ ಬಿಡೋದು. ಲೈಪೋಸೆಕ್ಷನ್ ಬಗ್ಗೆ ಒಂದಷ್ಟು ಮಾಹಿತಿ. ಈಗ ಲೈಪೋಸೆಕ್ಷನ್ ಅಂದ್ರೆ ಅದೇ ಈಗ ಲೈಪೋಮಾಸ್ ಇರುತ್ತೆ, ಅದು ಫಸ್ಟ್ ಫ್ಲೂಯಿಡ್ ಹಾಕ್ತೇವೆ, ಅದನ್ನು ನಿಧಾನಕ್ಕೆ ಅದನ್ನ ಗ್ರ್ಯಾಜುವಲ್ ಆಗಿ ಅಂದ್ರೆ ಸ್ವಲ್ಪ ಗಟ್ಟಿ ಇರುತ್ತೆ, ಫೈಬ್ರಸ್ ಇರುತ್ತೆ, ಅದು ಈಸಿಯಾಗಿ ಬರಲ್ಲ ಲೈಪೋಮಾ. ಅದನ್ನು ಸ್ವಲ್ಪ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಅದನ್ನ ಸಕ್ ಮಾಡಿ ಅದನ್ನ ಬರುತ್ತೆ. ಇನ್ ನಾರ್ಮಲ್ ಲೈಪೋಸೆಕ್ಷನ್ಗೂ ಇದಕ್ಕೆ ಏನು ವ್ಯತ್ಯಾಸ ಅಂದ್ರೆ ಇದು ಸ್ಕಿನ್ ಕೆಳಗೇನೆ ಇರುತ್ತೆ, ಹಾಗಾಗಿ ಲೈಪೋಸೆಕ್ಷನ್ ನಾರ್ಮಲ್ ಈಗ ಫ್ಯಾಟ್ ತೆಗೆಯೋದು ಮತ್ತೆ ಈ ಲೈಪೋಮಾಸ್ ಯೂಶ್ವಲಿ ಕಂಬೈನ್ ಮಾಡೋ ಸ್ವಲ್ಪ ರಿಸ್ಕಿ, ಅಂದ್ರೆ ಸ್ಕಿನ್ ಸ್ವಲ್ಪ ನೆಕ್ರೋಸ್ ಆಗ್ಬೋದು, ಸ್ಕಿನ್ಗೆ ಬ್ಲಡ್ ಸಪ್ಲೈ ಕಮ್ಮಿ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಈಗ ಚಿಕ್ಕ ಲೈಪೋಮಾನ ಅದೇ ಒಂದು 3 mm ಹೋಲಿಂದನೇ ತೆಗಿತೀವಿ ಅಂತ ಹೇಳಿದ್ರೆ ಅದನ್ನು ಸ್ವಲ್ಪ ನಾವು ಲಿಕ್ವಿಫೈ ಮಾಡ್ಕೊಳ್ತೀವಿ, ಅದು ಗಟ್ಟಿ ಇರುತ್ತೆ, ಸ್ವಲ್ಪ ಲಿಕ್ವಿಫೈ ಮಾಡಿ ಅದನ್ನು ಪ್ರೆಸ್ ಮಾಡಿದ್ರೆ ಅದೇ ಒಂಥರ ಜ್ಯೂಸ್ ತರ ಹೊರಗೆ ಬಂದ್ಬಿಡುತ್ತೆ ಲೈಪೋಮಾ. ಈಗ ನೆಕ್ಸ್ಟ್ ಲೈಪೋಮಾ ಫಾರ್ ಏನೋ ಈಗ ಟಮ್ಮಿ ಆರ್ಮ್ಸ್ ಆ ಥರ ಮಾಡಬೇಕು ಅಂದಾಗ ಪ್ರೊಸೆಸ್ ಸೇಮ್ ಇರುತ್ತೆ, ಬಟ್ ದೊಡ್ಡ ಏರಿಯಾನ ಈಸಿಯಾಗಿ ತೆಗಿಬಹುದು. ಅಂದ್ರೆ ಅವಾಗ ಅದು ರೆಸಿಸ್ಟೆನ್ಸ್ ಅಷ್ಟೇ ಇರಲ್ಲ, ಫೈಬ್ರಸ್ ಆಕ್ಟಿವಿಟಿ ಅಂದ್ರೆ ತೋಳಿಗೆ ಮಾಡಬೇಕು ಅಂದ್ರೆ ಇಲ್ಲಿಂದ ಎರಡು ಕಡೆಯಿಂದ ಸ್ಮಾಲ್ ಹಾಕಿ ಇದನ್ನ ತೋಳಿನ ಭಾಗವನ್ನು ಎಲ್ಲ ಕೊಬ್ಬಿನಂಶ ತೆಗೆದ್ಬಿಡ್ಬಹುದು. ಅಂದ್ರೆ ಮೇನ್ ಆಗಿ ಒಂದ್ಸಲ ಅದು ಕೊಬ್ಬಿನಂಶ ಆ ಭಾಗದಿಂದ ತೆಗೆದ್ರೆ ಅಲ್ಲಿ ಆ ಕೊಬ್ಬು ವಾಪಸ್ಸು ಶೇಖರಣೆ ಆಗಲ್ಲ, ಯಾಕೆಂದ್ರೆ ಅದು ಫ್ಯಾಟ್ ಸೆಲ್ಸ್ ಏನು ಕೊಬ್ಬಿನ ಜೀವಕೋಶ ಏನಿರುತ್ತೆ ಹೊರಗೆ ಬಂದ್ಬಿಟ್ಟಿರುತ್ತೆ. ಹಂಗಾಗಿ ವಾಟ್ ಏನೋ ಶೇಪ್ ಏನೋ ಅಟೈನ್ ಮಾಡ್ತೀವಿ, ಒಂದೊಂದೇನೋ ಆಕಾರ ಬರುತ್ತೆ, ಅದು ಆಲ್ಮೋಸ್ಟ್ ಪರ್ಮನೆಂಟ್ ಆಗಿರುತ್ತೆ. ಯಾಕೆ ಅಂದ್ರೆ ಈಗ ಅಂದ್ರೆ ಈಗ ನಾವು ಒಂದು 20ನೇ ವರ್ಷಕ್ಕೆ ಏನೋ ಲೈಪೋಸೆಕ್ಷನ್ ಕೆಲವು ಏನೋ ತೊಡೆ ಜಾಸ್ತಿ ಇತ್ತು ಅಥವಾ ಡಬಲ್ ಚಿನ್ ಇತ್ತು ಅಥವಾ ಬಫೆಲೋ ಹಾರ್ಮ್, ಡಬಲ್ ಚಿನ್ ಅಂದ್ರೆ ಇಲ್ಲಿ ಚಿನ್ ಕೆಳಗೆ ಗದ್ದದ ಕೆಳಗೆ ಕೊಬ್ಬು ಶೇಖರಣೆ ಆಗಿರುತ್ತೆ, ಅದನ್ನು ಅವರು ಜೆನೆಟಿಕಲಿ ಅದು ಸಿಗ್ನಲ್ ಇರುತ್ತೆ. ಅಂದ್ರೆ ನಮ್ಮ ವಂಶವಾಣಿ ಪ್ರಕಾರ ಕೆಲವರಿಗೆ ಬ್ರೆಸ್ಟ್ ದೊಡ್ಡದಿರಬಹುದು, ಕೆಲವೊಬ್ರಿಗೆ ಹೊಟ್ಟೆ, ಕೆಲವೊಬ್ರಿಗೆ ತೊಡೆ, ಕೆಲವೊಬ್ರಿಗೆ ಆರ್ಮ್ಸ್ ದೊಡ್ಡದಿರಬಹುದು, ಕೆಲವೊಬ್ರಿಗೆ ಹಿಪ್ಸ್ ಹಿಂಭಾಗ ಅದು ದೊಡ್ಡದಿರಬಹುದು. ಆ ಟೈಮಲ್ಲಿ ಅವರಿಗೆ ಒಂಥರ ಮುಜುಗರ ಅನ್ಸುತ್ತೆ, ಅದೇ ಒಂದು ಹೋದ್ರೆ ಸಾಕು ಅಂತ. ಅಂತ ಟೈಮಲ್ಲಿ ಅದೇ ಭಾಗವನ್ನು ಟಾರ್ಗೆಟ್ ಮಾಡಿ ಆ ಭಾಗದಿಂದ ಆ ಕೊಬ್ಬಿನ ಅಂಶವನ್ನು ತೆಗೆದ್ರೆ ಅದು ಒಂದು ಶೇಪ್ ಏನು ಅವರು ಪಡ್ಕೊಳ್ತಾರೆ ಅದು ಪರ್ಮನೆಂಟ್ ಆಗಿರುತ್ತೆ. ಈಗ ನೆಕ್ಸ್ಟ್ 20ನೇ ವಯಸ್ಸಿಗೆ ಅದೇ ಹೇಳ್ತಾ ಇದ್ದೇನೆ, ಒಂದು ಅರ್ಲಿ ಏಜ್ ಅಲ್ಲಿ ಮಾಡಿದ್ವಿ, ಈಗಿನ ಅವರಿಗೆ ಒಂದು 40 ವರ್ಷಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿ ಬರೋದಿತ್ತು ಅಂದ್ರೆ ಅದು ಸ್ವಲ್ಪ ಆ್ಯಡ್ ಆಗ್ಬೋದು. ಬಟ್ ಇದು ತೆಗಿಸಿರ್ಲಿಲ್ಲ ಅಂದ್ರೆ ಇದು ಇರ್ತಿತ್ತು ಅವಾಗ, ಅಂದ್ರೆ ಜಾಸ್ತಿ ಆಗಿರ್ತಿತ್ತು ಅಂದ್ರೆ ಲೈಕ್ ಹೇರ್ ಟ್ರಾನ್ಸ್ಪ್ಲಾಂಟ್. ಈಗ ಇಲ್ಲಿ ಮುಂದೆ ಏನೋ ಕೂಲ್ ಹೋಗಿರುತ್ತೆ ಅಲ್ಲಿ ನಾವು ಹೇರ್ ಹಾಕ್ತಿವಿ, ಈಗ ನೆಕ್ಸ್ಟ್ ಅವ್ರಿಗೆ ಇಲ್ಲಿ ನೆಕ್ಸ್ಟ್ ಬಾಳ್ನೆಸ್ ಹಿಂದೆ ಬರೋದಿತ್ತು ಅಂದ್ರೆ ಅದು ಬರುತ್ತೆ ಆತರ, ಆಮೇಲೆ ಅದು ಬಂದ್ರೆ ಅದನ್ನ ಅಡ್ರೆಸ್ ಮಾಡ್ಬೇಕು ನಾವು ಆತರ. ಇನ್ನು ಸಿಟಿ ಕ್ಲಿನಿಕ್ ನಲ್ಲಿ ಇದನ್ನ ಹೊರತುಪಡಿಸಿದಂತೆ ಯಾವ ಯಾವ್ದಕ್ಕೆ ಟ್ರೀಟ್ಮೆಂಟ್ ಅನ್ನ ಕೊಡಲಾಗ್ತದೆ, ಅಂದ್ರೆ ಅಡ್ವಾನ್ಸ್ ಟ್ರೀಟ್ಮೆಂಟ್? ಅಡ್ವಾನ್ಸ್ ಅಂದ್ರೆ ಈಗ ನಾವು ಮೆಲಾಸ್ಮಾ ಈಗ ಬಂಗು ಅಂತ ಹೇಳ್ತೆ, ಬಂಗಿ ಯೂಶ್ವಲಿ ಟೆಂಪ್ರರಿ ಆಗಿ ಟ್ರೀಟ್ಮೆಂಟ್ ಕೊಡ್ತಾರೆ, ಅಂದ್ರೆ ಸ್ವಲ್ಪ ದಿವಸ ಕ್ರೀಮ್ ಹಚ್ಚೋದು, ಕೆಮಿಕಲ್ ಪೀಲ್ ಅಥವಾ ಲೇಸರ್, ಅದನ್ನಂದ್ರೆ ಮೇಂಟೆನೆನ್ಸ್ ಅಲ್ಲಿ ಇರಬೇಕಾಗತ್ತೆ ಅವರು, ಅದು ಪರ್ಮನೆಂಟ್ ಆಗಿ ಹೋಗಲ್ಲ. ಈಗ ಇಲ್ಲೇನಂದ್ರೆ ನಾವು ಅದನ್ನ ಬರ್ನ್ ಮಾಡ್ಬಿಡ್ತೀವಿ ಅದನ್ನ, ಓಕೆ, ಆ ಸೆಲ್ಸ್ ಅನ್ನ. ಅವಾಗ ಸ್ವಲ್ಪ ಡೌನ್ ಟೈಮ್ ಜಾಸ್ತಿ ಇರುತ್ತೆ, ಸ್ವಲ್ಪ ದಿವಸ ಕಪ್ಪಗಾಗತ್ತೆ, ಅದು ಕಪ್ಪಗಾದ್ರೂ ಸ್ವಲ್ಪ ದಿನಕ್ಕೆ ಒಂದು 3-4 months ಆದ್ಮೇಲೆ ಅದು ಕಂಪ್ಲೀಟ್ ಆಗಿ ಹೋಗ್ಬಿಡುತ್ತೆ. ಅದು ಅಂದ್ರೆ ನೆಕ್ಸ್ಟ್ ಅವರಿಗೆ ಮತ್ತೆ ಅವ್ರ ಮೇಂಟೆನೆನ್ಸ್ ಗೋಜ್ ಇರಲ್ಲ. ಇದು ಯೂಶ್ವಲಿ ಏನಂದ್ರೆ ಸ್ವಲ್ಪ ಜಾಸ್ತಿ ಡಾರ್ಕ್ ಇರುತ್ತೆ ಬಂಗು, ಅಂತವ್ರಿಗೆ ಅಡ್ವೈಸ್ ಮಾಡೋದು ಏನೋ ಸ್ವಲ್ಪ ಮೈಲ್ಡ್ ಆಗಿ ಅಂತ ಡಾರ್ಕ್ ಅನ್ಸಲ್ಲ, ಕೆಲವೊಬ್ಬರಿಗೆ ಮುಖ ಪೂರ್ತಿ ಇರುತ್ತೆ ಅಂದ್ರೂ ಗೊತ್ತಾಗಲ್ಲ ಬಂಗ ಅಷ್ಟು ಫೇಂಟ್ ಆಗಿರುತ್ತೆ, ಅಂತವ್ರಿಗೆ ಯೂಶ್ವಲಿ ಕ್ರೀಮ್ ಅಲ್ಲಿ ಸ್ವಲ್ಪ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು. ಬಟ್ ತುಂಬಾ ಡಾರ್ಕ್ ಇದ್ದಾಗ ಅವರಿಗೆ ಮ್ಯಾನೇಜ್ ಮಾಡೋ ಕಷ್ಟ ಆಗುತ್ತೆ, ಅಂತ ಟೈಮಲ್ಲಿ ಅವ್ರು ಹೆಂಗೋ ಎಷ್ಟೋ ಕಷ್ಟ ಬಂದ್ರು ಪರವಾಗಿಲ್ಲ ಹೋಗ್ಬೇಕು, ಯಾಕಂದ್ರೆ ಮುಖ ಅಂದ್ರೆ ಅದು ಕಾಣಿಸೋದಿರುತ್ತಲ್ಲ, ಹಂಗಾಗಿ ಅವರಿಗೆ ಒಂಥರ ಸೆಟಪ್ ಆಗಿರ್ತಾರೆ, ಅದಿಲ್ಲ ಇದು ಒಟ್ಟಿನಲ್ಲಿ ಏನೇ ಆಗ್ಲಿ ಅಂತ. ಅವ್ರು ಮೆಂಟಲಿ ಪ್ರಿಪೇರ್ಡ್ ಇದ್ದರೆ ಅದನ್ನ ನಾವು ಫುಲ್ ಅದನ್ನ ಪರ್ಮನೆಂಟ್ ಆಗಿ ಶಾಶ್ವತವಾಗಿ ಅದನ್ನ ತೆಗೆದ್ಬಿಡ್ಬೋದು. ಅದ್ರ ಪ್ರೊಸೀಜರ್ ಹೇಗೆ, ಎಷ್ಟು ದಿನ ಬೇಕಾಗುತ್ತೆ? ಅದು ಅಂದ್ರೆ ಫಸ್ಟ್ ಈಗ ಬಂದಾಗ ಅದು ತುಂಬಾ ಫುಲ್ ಫೇಸ್ ಇದ್ರೆ ಅದನ್ನ ಅನಸ್ತೇಷಿಯಾದಲ್ಲಿ ಮಾಡ್ತೀವಿ, ಏನೋ ಸ್ವಲ್ಪ ಏರಿಯಾ ಕಾಯಿನ್ ಶೇಪ್ ಡಸ್ಟ್ ಎರಡು ಕಡೆ ಇತ್ತು ಅಂತಂದ್ರೆ ಅದನ್ನ ಲೋಕಲ್ ಅನಸ್ತೇಷಿಯಲ್ಲಿ ಮಾಡ್ಕೋಬಹುದು. ಅವಾಗ ಅದನ್ನ ಫುಲ್ ನಾವು ಅದನ್ನ ಬರ್ನ್ ಮಾಡ್ಬಿಡ್ತೀವಿ, ಡರ್ಮಬ್ರೇಷನ್ ಅಂತ ಹೇಳ್ತೀವಿ. ಡರ್ಮಬ್ರೇಷನ್ ಅದು ಒಂದ್ಸಲ ಹೋದ್ಮೇಲೆ ನಿಮಗೆ ಅದು ಸುಟ್ಟ ಗಾಯ ತರ ಕಾಣುತ್ತೆ ಸ್ವಲ್ಪ, ಅದು ಮತ್ತೆ ಒಂದು 5 ದಿನ ಅಥವಾ 7 ದಿನ ಆ ದಿನದಲ್ಲಿ ಹೀಲ್ ಆಗುತ್ತೆ, ಇನಿಷಿಯಲಿ ಪಿಂಕಿಶ್ ಇರುತ್ತೆ, ಆಮೇಲೆ ಮಾರ್ಜಿನ್ಸ್ ಅದರದೇನು ಮೆಲಾಸ್ಮಾ ತೆಗ್ದಿರ್ತೀವಿ ಆ ಮಾರ್ಜಿನ್ಸ್ ಸ್ವಲ್ಪ ಡಾರ್ಕ್ ಆಗುತ್ತೆ, ಸೆಂಟ್ರಲ್ಲಿ ಪಿಂಕ್ ಇರುತ್ತೆ, ಅದು ನಿಧಾನಕ್ಕೆ ಪಿಂಕ್ ಇರೋದು ನಾರ್ಮಲ್ ಕಲರ್ ಬರುತ್ತೆ, ಅದು ಡಾರ್ಕ್ ಇರೋದನ್ನು
ನಿಧಾನಕ್ಕೆ ಮತ್ತೆ ಇನ್ನು ಮೊದಲು ಎಷ್ಟು ಮೆಲಾಸ್ಮಾ ಇತ್ತು ಅವರಿಗೆ ಅದಕ್ಕಿಂತ ಜಾಸ್ತಿ ಡಾರ್ಕ್ ಆಗಿ ವಾಪಸ್ ನಾರ್ಮಲ್ ಕಲರ್ ಬರುತ್ತೆ. ಓಕೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸಿ ಹಲವು ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದ. ವೀಕ್ಷಕರೇ, ಡಾಕ್ಟರ್ ಸಾಹೇಬ್ ಗೌಡ ಶೆಟ್ಟಿ ಅವರನ್ನ ಭೇಟಿ ಮಾಡಬೇಕಂದ್ರೆ ಅಡ್ರೆಸ್ ಭೇಟಿ ನೀಡಿದೆ, ನೋಟ್ ಮಾಡ್ಕೊಳ್ಳಿ. ಡಾಕ್ಟರ್ ಶೆಟ್ಟಿ ಕಾಸ್ಮೆಟಿಕ್ ಸೆಂಟರ್, ನವರಂಗ್ ಸರ್ಕಲ್, ಸಂಗೀತಾ ಶೋರೂಮ್ ಮೇಲ್ಭಾಗ, ರಾಜಾಜಿನಗರ, ಬೆಂಗಳೂರು 560010. ಕಾಂಟ್ಯಾಕ್ಟ್ ನಂಬರ್ ಈ ರೀತಿ ಇದೆ, 8050008855. ಇದು ಈ ಹೊತ್ತಿನ ವಿಶೇಷ. ನಿಮ್ಮ ಡಾಕ್ಟರ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ 9.